ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಗೌತಮ್ ಕನ್ನಡ ವ್ಲಾಗ್ಸ್. ಇವತ್ತು ಡೇ 2 ಕೂರ್ಗಲ್ಲಿ. ಸೊ ಏನೆಲ್ಲ ಮಾಡಿದ್ವಿ, ಫಂಕ್ಷನ್ಗೋಸ್ಕರ ಹೋಗಿದ್ದಿದ್ದು, ಸೊ ಫಂಕ್ಷನ್ ಎಲ್ಲ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಅದು ನಮ್ಮ ಪಾಪುದು ನೇಮಿಂಗ್ ಸೆರೆಮನಿ ವಿಡಿಯೋ ಫಂಕ್ಷನ್ ಇದು. ಸೊ ಎಲ್ಲ ಡೆಕೋರೇಷನ್ಸ್ ಜೊತೆಗೆ ಎಲ್ಲ ಟೆಂಪಲಲ್ಲಿ ಪ್ರಿಪ್ರೇಷನ್ಸ್ ಕೂಡ ಆಗ್ತಿತ್ತು, ತೊಟ್ಲೆಲ್ಲ ರೆಡಿ ಆಗ್ತಿದ್ರು. ಇವತ್ತು ನೇಮಿಂಗ್ ಸೆರೆಮನಿ ಜೊತೆಗೆ ತೊಟ್ಲು ಶಾಸ್ತ್ರ ಕೂಡ ಇಲ್ಲೇ ಆಗುತ್ತೆ. ಫುಲ್ ಡೆಕೋರೇಷನ್ ನಿಮ್ಮ ಹೆಸ್ರೆ ಸುಮ್ಮನೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವ್ರು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿ ಇಡ್ತೀರಾ. ನನ್ನ ಅಕ್ಕನ ಗಂಡ ಪ್ರವೀಣ್ ಅಣ್ಣ ಅಂತ, ನಾವು ಭಾವ ಅಂತ ಕರೆಯಲ್ಲ, ಅಣ್ಣ ಅಂತಲೇ ಕರಿತೀನಿ. ಆ್ಯಂಡ್ ಇನ್ನೊಬ್ರು ಬಂದು ನನ್ನ ತಂಗಿ ಗಂಡ, ಅವ್ರ ಹೆಸರು ಪ್ರವೀಣ್ ಅಂತ, ಅವ್ರನ್ನು ಅಣ್ಣ ಅಂತ ಕರಿತೀನಿ. ಸೊ ಇಬ್ಬರು ಅಣ್ಣಂದಿರು ಇದ್ರು, ಇಬ್ರು ಸೇರಿ ಅಣ್ಣನ ಹಸ್ಬೆಂಡು ಸೇರಿ ಈ ತೊಟ್ಲಿಗೆಲ್ಲ ಡೆಕೋರೇಷನ್ಸಿಂದ ಹಿಡಿದು ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇಲ್ಲಿ ನಾವು ಬಂದುಬಿಟ್ಟು ಫಂಕ್ಷನ್ ಮಾಡ್ತಾಯಿದ್ದಿದ್ದು ಬಂದುಬಿಟ್ಟು ಟೆಂಪಲಲ್ಲಿ, ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ ನೋಡಿರ್ತೀರ ಈ ಟೆಂಪಲ್. ನಾವು ಇಲ್ಲೆಲ್ಲ ಏನೇ ಆದ್ರೂ ಇದೇ ಟೆಂಪಲಲ್ಲಿ ಮದುವೆ ಆಗಲಿ, ಏನೇ ಪ್ರೋಗ್ರಾಮ್ಸ್ ಆಗಲಿ, ಏನೇ ನಾಮಕರಣ ಆಗಲಿ ಮಾಡೋದು. ಸೊ ಇಲ್ಲೇ ಬಂದು ಎಲ್ಲ ಮುಗಿಸಿ, ಇಲ್ಲಿಂದ ಒಂದು ಹಾಲ್ ಇದೆ, ಅಲ್ಲಿ ಊಟಕ್ಕೆಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಸೊ ಇಲ್ಲಿ ಪೂಜೆಗೆ ಫಸ್ಟ್ ನೋಡ್ಬೋದು, ಕ್ಯೂಟ್ ಬೇಬಿ ನೋಡಿ, ಇವರಿಬ್ಬರದ್ದು ಪಾಪುನೇ. ಆ್ಯಂಡ್ ಪಾಪು ನೇಮ್ ಬಂದುಬಿಟ್ಟು ನಾಮಕರಣ ಆದಮೇಲೆ ಇಟ್ಟಿದ್ದು ಜಿಷ್ಣು ಅಂತ. ಸೊ ನಮ್ಮ ಪಾಪು ನಮಗೆ ತುಂಬ ಮುದ್ದು. ಸೊ ನನ್ನ ಫೇವ್ರೆಟ್ ತಂಗಿ ಕೂಡ, ನನ್ನ ತಂಗಿ ಪಾಪು ಅಂದರೆ ನಮಗೆ ಒಂಥರ ತುಂಬ ಬ್ಲೆಸ್ಡ್. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ. ಸೊ ಈಗ ನೋಡ್ಬೋದು ನನ್ನ ಅಪ್ಪ, ನನ್ನ ತಂಗಿ, ನನ್ನ ಅಣ್ಣ, ಜೊತೆಗೆ ನಮ್ಮ ಕ್ಯೂಟ್ ಪಾಪು. ಸೊ ಇಲ್ಲಿ ಫಸ್ಟು ಪೂಜೆ, ಇವರು ಶಾಸ್ತ್ರ ಎಲ್ಲ ಮಾಡಿ, ಇವರು ಸೋದ್ರ ಮಾವ ಯಾರಿರ್ತಾರೆ ಅವರು ಪಾಪುಗೆ ಫಸ್ಟು ನೇಮ್ ಇರ್ತಾರೆ. ಅದಾದಮೇಲೆ ನಾವು ಎಲ್ಲರೂ ಒಬ್ಬರೊಬ್ಬರು ಒಬ್ಬೊಬ್ಬರು ಹೆಸರೆಲ್ಲ ಕರೆಯೋದು ಆ ಥರ. ಸೊ ತುಂಬ ಸಿಂಪಲ್ಲಾಗಿ ಚೆನ್ನಾಗಾಯಿತು ಫಂಕ್ಷನು ನಮಗೆ. ಆದರೆ ಒಂದು ಇನ್ನೊಂದು ಖುಷಿ ಏನಂದರೆ, ಪಾಪು ಎಲ್ಲೂ ಅಳದೆ, ಎಲ್ಲೂ ಕಿರಿಕಿರಿ ಮಾಡಿದೆ, ಸುಮ್ಮನೆ ಇದ್ದ, ಅಷ್ಟು ಸೈಲೆಂಟ್ ಅನಿಸುತ್ತೆ ಅವನು. ತುಂಬ ಅಂದರೆ ಅವನು ಪಾಡಗಿರ್ತಾನೆ, ಅದೇ ಇಷ್ಟ ಆಯಿತು. ಬೇರೆ ಕಡೆ ಆದರೆ ಪಾಪು ತುಂಬ ಕಿರಿಕಿರಿ ಮಾಡ್ತಲ್ಲ, ಈ ಥರ ಪಾಪು ಏನೂ ಮಾಡಿಲ್ಲ, ಅದೊಂದು ಖುಷಿ ಆಯಿತು. ಆ್ಯಂಡ್ ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ, ಅವನಿಗೆ ಆ ಡಂಗ್ರಿ ಹಾಕಿರೋದಕ್ಕಾಗಿರ್ಬೋದು, ಅದಷ್ಟು ಮುದ್ದಾಗಿತ್ತು. ಅಂದರೆ ಆ್ಯಕ್ಚುಲಿ ಇವತ್ತೇ ವಿಡಿಯೋದಲ್ಲೇ ಮೇ ಬಿ ರಿವೀಲ್ ಆಗ್ತಿರೋದು ಅವನ ಫೇಸ್. ಅಲ್ಲಿ ಸ್ವಲ್ಪ ಫೇಮಸ್ ನೋಡಿದ್ದಾರೆ, ಬಿಟ್ಟರೆ ಅವನ ಅಷ್ಟು ಎಲ್ಲೂ ತೋರಿಸಿಲ್ಲ ಅವರಿಬ್ಬರು, ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಸೊ ನಾನೇ ಇಲ್ಲಿ ತೋರಿಸ್ತಾ ಇದ್ದೀನಿ, ಪಾಪುಗೆ ಯಾರೇ ನೋಡಿದ್ರು ಪ್ಲೀಸ್ ದೃಷ್ಟಿ ತೆಗೆದುಬಿಡಿ, ಓಕೆನಾ. ಆ್ಯಂಡ್ ನೋಡ್ಬೋದು ಅವನಿಗೆ ಏನೇ ಕಿರಿಕಿರಿ ಇಲ್ಲದೆ ಏನಾಗ್ತಿದೆ ಅಂತ ಜಸ್ಟ್ ಚೆಕ್ ಮಾಡ್ತಿದ್ದ ಅಷ್ಟೇ. ಏನಿದು, ನಾನು ಎಲ್ಲಿ ಬಂದಿದ್ದೀನಿ ಆ ಥರ. ಬಿಟ್ಟರೆ ಅವನು ಯಾವುದೇ ರೀತಿ ಹತ್ತಿದ್ದಾಗಲಿ ಇವ್ನಿಂಗ್ ಗಂಟನೂ ಕೂಡ ಅವನು ಅದೇ ಥರ ಇದ್ದ, ನಿದ್ದೆ ಮಾಡ್ದ, ಎದೊಳ್ದ ನೋಡ್ತಿದ್ದ ಅಷ್ಟೇ. ಅವನು ಬೇರೆ ಯಾವುದೇ ರೀತಿ ತಲೆನೋವು ಇರಲಿಲ್ಲ ಅವನು. ಸೊ ಇವಾಗ ಪಾಪುಗೆ ನಾಮ ಹೆಸರಿಡೋದಕ್ಕೆ ಅವರ ಮಾವ ಅಂದರೆ ನನ್ನ ತಂಗಿನ ತಂಗಿಯವರ ಅಣ್ಣ ಇಡಬೇಕು, ಪಾಪುಗೆ ಮಾವ ಆಗಬೇಕು. ನಮಗೆ ಕ್ಲೋಸ್ ರಿಲೇಟಿವಲ್ಲಿ ಆ ಥರ ಅಂದರೆ ನಮ್ಮ ಚಿಕ್ಕಮ್ಮನಿಗೆ ಅಂತ ತಮ್ಮ ಅಂತ ಇರಲಿಲ್ಲ. ಸೊ ಇವರು ರಿಲೇಟಿವಲ್ಲಿ ತಮ್ಮ ಆಗ್ತಾರೆ. ಸೊ ಅವರೇ ಬಂದು ನಮ್ಮ ಪಾಪುಗೆ ನೇಮ್ ಇಟ್ಟಿದ್ದು ಜಿಷ್ಣು ಅಂತ. ಸೊ ಫಸ್ಟು ಇವ್ರ ಕಡೆಯಿಂದ ಎಳಿಸ್ತಾರೆ, ಆಮೇಲೆ ಒಬ್ಬರೊಬ್ಬರೇ ಒಬ್ಬರು, ಆಮೇಲೆ ಫಸ್ಟು ಅಪ್ಪ ಅಮ್ಮ ಆಗ್ತಾರೆ, ಅದಾದಮೇಲೆ ನಾವು ರಿಲೇಟಿವ್ಸ್ ಎಲ್ಲ ಸೇರಿ ಕರೆಯೋದು. ಸೊ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಾಯಿತು ಫಂಕ್ಷನ್ ಅಂತ ಹೇಳ್ಬೋದು.
ಬೇಬಿ ಹಂಗೆ ಇರು ಹಂಗೆ ಇರು ಇಲ್ಲಿ ನೋಡು ಅಲ್ಲ ಫೋಟೋ ಆ್ಯಂಡ್ ಅಲ್ಲಿ ಎಲ್ಲ ಶಾಸ್ತ್ರ ಮುಗಿಸಿ ನಾನು ಸ್ವಲ್ಪ ಹಂಗೆ ಆಚೆ ಬಂದಿದ್ದೆ, ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ. ಕಂಪ್ಲೀಟಾಗಿ ಫೋಟೋ ಎಲ್ಲ ತೊಗೊಳ್ಳೋಕ್ಕಾಗಲಿಲ್ಲ, ಸೊ ನನ್ನ ಔಟ್ಫಿಟ್ದು ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ವೀಡಿಯೋ ಇಲ್ಲಿ ಒಂದು ಹಾಕ್ತೀನಿ, ಫೋಟೋನ ನೀವು ನೋಡ್ಬೋದು. ಅದು ಅಂದರೆ ವೀಡಿಯೋ ಫುಲ್ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ, ಎಲ್ಲರೂ ಇದ್ರಲ್ವ, ಜನ ಎಲ್ಲ ಇರಬೇಕಾದ್ರೆ. ಸೊ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಒಂದೇ ಒಂದು ಫೋಟೋ ತೊಗೊಂಡಿದ್ದೆ ಫುಲ್, ನನ್ನ ಹಸ್ಬೆಂಡ್ ಹತ್ರ ಹೇಳಿಬಿಟ್ಟು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಹೇಗಿತ್ತು ನನ್ನ ಔಟ್ಫಿಟ್ ಅಂತ ಹೇಳಿ, ನಾನು ಕಂಪ್ಲೀಟಾಗಿ ಕ್ಲೀನಾಗಿ ರೆಡಿ ಆಗೋಕ್ಕಾಗಲಿಲ್ಲ. ಯಾಕಂದರೆ ಅಂದರೆ ಅಗಡಿ ಬಿಡಿಯಲ್ಲಿ ನನಗೆ ಅದು ಸ್ಯಾರಿ ಹೇಗೆ ಸೆಟ್ ಮಾಡಬೇಕು ಆಫ್ ಸ್ಯಾರಿ ಅಂತೆಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿಂದ ನಾವು ನಮ್ಮ ಮನೆಗೆ ಹೊರಟು ಅಲ್ಲಿಂದ ಹಾಲ್ಗೆ ಹೊರಟಿದ್ವಿ, ಫಂಕ್ಷನ್ ಮಾಡುವಂಥ ಹಾಲ್ಗೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಈ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಆ್ಯಂಡ್ ನಾವು ಟೆಂಪಲ್ನಿಂದ ಮನೆಗೆ ಹೋಗಿ ಮತ್ತು ಅಲ್ಲಿಂದ ನಾವು ಹಾಲ್ಗೆ ಹೋದ್ವಿ. ಹಾಲ್ ನಿಯರ್ ಬೈಯೇ ಇದೆ. ಆ್ಯಂಡ್ ಇವರು ನನ್ನ ಅಕ್ಕ, ನಿಮ್ಗೆ ಗೊತ್ತಿರ್ಬೋದು ನನ್ನ ಪ್ರಿವಿಯಸ್ ವ್ಲಾಗ್ಸ್ ಎಲ್ಲ ನೋಡಿರ್ತೀರ, ಧನ್ಯ ಅಂತ. ಆ್ಯಂಡ್ ನಾವು ಅಲ್ಲಿಂದ ಹಾಲ್ಗೆ ಬಂದುಬಿಟ್ಟು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು ಮನೆಯಿಂದ ಇದಕ್ಕೆ ಹಾಲ್ಗೆ.
ಸೊ ಹಾಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡು ಎಲ್ಲ ಡೆಕೋರೇಷನ್ಸ್ ಚೆನ್ನಾಗಿತ್ತು. ಫ್ಲವರ್ ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಯಿತು, ಸಿಂಪಲಾಗಿ ಚೆನ್ನಾಗಿತ್ತು. ಒಂದು ಡ್ರಾಬ್ಯಾಕ್ ಅಂದರೆ ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ರು ಕೂಡ ಕರೆಂಟ್ ಇರಲಿಲ್ಲ, ಅವತ್ತು ಫುಲ್ ಡೇ ಅಲ್ಲಿ ಪವರ್ ಕಟ್ ಇತ್ತು, ಆದ್ದರಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಇಶ್ಯೂಸ್ ಇತ್ತು. ಹಾಗೆ ಫೋಟೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬರೋದು ಲೈಟಿಂಗ್ಸ್ ಇದ್ದಿದ್ರೆ, ಬಟ್ ಆಗಲಿಲ್ಲ ಅವತ್ತು ಪವರ್ ಕಟ್ ಇರೋದ್ರಿಂದ. ಆ್ಯಂಡ್ ಡೆಕೋರೇಷನ್ ನನಗೆ ಸಿಂಪಲಾಗಾದರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಫ್ಲವರ್ಸ್ ಎಲ್ಲನೂ. ಆ್ಯಂಡ್ ನಮ್ಮ ಪಾಪು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು, ಅವ್ರು ಯಾರೇನಾದರೂ ಮಾಡ್ಕೊಳ್ಳಿ ನನ್ನ ಹೆಸರಿಟ್ಟಿದ್ದೀವಿ, ನಾನು ಇವಾಗ ಆರಾಮಾಗಿ ತಾಚಿ ಮಾಡ್ತೀನಿ ಅಂತ. ಸೊ ಎಲ್ಲರೂ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಅಲ್ಲಿಂದಲೇ ನಮ್ಮ ಪಾಪುಗೆ ದೃಷ್ಟಿ ತೆಗೀರಿ, ಓಕೆನಾ? ಯಾಕಂದರೆ ಎಲ್ಲೂ ಅವ್ರನ್ನ ನಮ್ಮ ಫೋಟೋದಲ್ಲಿ ಎಲ್ಲೂ ಇಷ್ಟವರೆಗೂ ಡಿಸ್ಪ್ಲೇ ಅಷ್ಟು ಮಾಡಿರಲಿಲ್ಲ. ಈಗ ನಾನು ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ, ಅದು ವಿತೌಟ್ ಅವ್ರ ಪೇರೆಂಟ್ಸ್ ಪರ್ಮಿಷನ್ನಲ್ಲಿ. ಸೊ ಪಾಪುಗೆ ಯಾವುದೇ ದೃಷ್ಟಿ ಆಗದೆ ಇರಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ಪಾಪುಗೆ ಒಳ್ಳೆ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಬೆಳೀಲಿ ಅಂತ ಕೂಡ ಪ್ರೇ ಮಾಡ್ತೀನಿ. ಅಂಡ್ ಲಂಚ್ ಕೂಡ ಹಾಲಲ್ಲೇ ಅರೇಂಜ್ ಆಗಿತ್ತು. ಗೀ ರೈಸ್, ಚಿಕನ್ ಕರಿ ಆ್ಯಂಡ್ ಕಬಾಬ್ ಜೊತೆಗೆ ಒಂದು ಸ್ವಲ್ಪ ಸಲಾಡ್ ಥರ ಏನೋ ಇತ್ತು. ಸೊ ಆ್ಯಂಡ್ ಅಲ್ಲಿ ಆಲ್ ದ ಫೋಟೋಸ್ ಇಲ್ಲಿರ್ಬೋದು, ಪಾಪು ಜೊತೆಗೆ ಅಕ್ಕ ತಂಗಿ ನಾವು ಎಲ್ಲರೂ ತೊಗೊಂಡು. ಆ್ಯಂಡ್ ನನಗೆ ಇನ್ನೂ ಒಂದೇನೆಂದರೆ ನಮ್ಮ ಮಾವ ಅವರು ಮೀಟ್ ಮಾಡಿದ್ದು ತುಂಬ ದಿವಸ ಆದಮೇಲೆ ಮಾಮ ಅತ್ತೆಲ್ಲ ಸಿಕ್ಕಿದ್ರು ಅವತ್ತು, ಒಂದೇ ಅವರು ನಮ್ಮ ಜೊತೆ ಇದ್ದರು. ಸೊ ಅದು ಒಂದು ಖುಷಿ ಆಯಿತು. ಆ್ಯಂಡ್ ಪಾಪು ಇನ್ನೊಂದು ಪಾಪು ಇದೆ, ಅವ್ರನ್ನ ಮೀಟ್ ಮಾಡಿದ್ದು. ಆ್ಯಂಡ್ ನನ್ನ ಅತ್ತೆ ಸ್ವೀಟ್ ಅತ್ತೆ, ನಂಗೆ ತುಂಬ ಖುಷಿ ಆಗುತ್ತೆ ಅವ್ರ ಹತ್ರ ನಮ್ಮ ಜೊತೆ ಜಾಲಿಯಾಗಿರ್ತಾರೆ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಎಲ್ಲ ರಿಲೇಟಿವ್ಸ್ನ ಮಿಸ್ ಮಾಡ್ಕೊಳ್ತಾ ಮತ್ತು ಬ್ಯಾಂಗ್ಳೂರು ಕೂರ್ಗ್ನ ಮಿಸ್ ಮಾಡ್ಕೊಳ್ತಾ ಬ್ಯಾಕ್ ಟು ಬ್ಯಾಂಗ್ಳೂರು. ಸೊ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಬರುತ್ತೆ, ನಮ್ಮ ಬ್ರೂನೋ ಬರ್ಡೇ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಇದೆಲ್ಲ ವ್ಲಾಗ್ಸು ಇನ್ಮೇಲೆ ಡೈಲಿ ಬರುತ್ತೆ. ಆ್ಯಂಡ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.